ಮಹಿಳೆಯರಿಗೆಲ್ಲ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಹೋಗೋದಕ್ಕೆ ಫ್ರೀ ಅಂತ ತಾವ್ ಹೇಳ್ತಾ ಇದ್ದೀರಾ ಅಲ್ವಾ? ಪಾಪ ನಾವು ಯಾವ್ದು ಪುಣ್ಯಕ್ಷೇತ್ರ ದರ್ಶನ ಮಾಡಿಲ್ಲ ಇದುವರೆಗೂ. ಅಲ್ಲ, 2,000 ರೂಪಾಯಿ ಫ್ರೀ ಅಂತ ಹೇಳ್ತಾರೆ, ಇನ್ನ ಅದು ಘೋಷಣೆನೇ ಆಗಿಲ್ಲ, ಇನ್ನ ಅನ್ನದ ಅನುಷ್ಠಾನ ಮಾಡಲೇ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅವರು. ಈಗ ನಾವು 10 ಕೆಜಿ ಅಕ್ಕಿ ಫ್ರೀ ಅಂತ ಹೇಳ್ತಾ ಇದಾರಲ್ವಾ, ಈಗ ನರೇಂದ್ರ ಮೋದಿಜಿ ಅವರು 5 ಕೆಜಿ ಅಕ್ಕಿ ಫ್ರೀ ಅಂತ ಕೊಡ್ತಾ ಇದ್ರು, ಅದ್ರ ಬಗ್ಗೆ ಇದುವರೆಗೆ ಅದು ಗಮನನೇ ಕೊಡ್ತಾ ಇದ್ದಿಲ್ಲ. ನಿಮ್ಗಿದ್ರೆ 10 ಕೆಜಿ ಕೊಡಿ, ಕೊಂಡ್ಕೊಂಡು ಕೊಡ್ರಿ, ನೀವು ಬೇರೆ ರಾಜ್ಯದ ಬಗ್ಗೆ ಯಾಕೆ ಎಪ್ಪಟ್ಟು ತೋರಿಸ್ತೀರ ನೀವು? ಈಗ ಮಹಿಳೆಯರಿಗೆಲ್ಲ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಹೋಗೋದಕ್ಕೆ ಫ್ರೀ ಅಂತ ತಾವ್ ಹೇಳ್ತಾ ಇದ್ದೀರಾ ಅಲ್ವಾ? ಪಾಪ ನಾವು ಯಾವ್ದು ಪುಣ್ಯಕ್ಷೇತ್ರ ದರ್ಶನನೇ ಮಾಡಿಲ್ಲ ಇದುವರೆಗೂ ಅಲ್ವಾ? ಈಗ ಸಿದ್ದರಾಮಯ್ಯ ಬಿಟ್ಟಿ ಭಾಗ್ಯ ಕೊಟ್ಟಿದ್ದಾರೆ ಅಂತ ಪಾಪ ಹೆಣ್ಮಕ್ಳೆಲ್ಲ ಬರ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಈಗ ಸಿದ್ದರಾಮಯ್ಯರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೇನೆ. ಮಹಿಳೆಯರು ಈಗ ನಿಮಗೆ ಬೇರೆ ಭಾಗ್ಯಗಳೇನು ಸಿಕ್ಕೇ ಇಲ್ಲ ಸಿದ್ದರಾಮಯ್ಯವ್ರಿಗೆ, ಈಗ ಮಹಿಳೆಯರಿಗೆ ಬಸ್ ಪಾಸ್ ಫ್ರೀ ಅಂತ ಹೇಳ್ತಾ ಇದ್ದೀರಾ, 10 ಕೆಜಿ ಅಕ್ಕಿ ಫ್ರೀ ಅಂತ ಹೇಳ್ತಾ ಇದ್ದೀರಾ, 2,000 ತಿಂಗಳು ಫ್ರೀ ಅಂತ ಹೇಳ್ತಾ ಇದ್ದೀರಾ. ಅಲ್ಲ, 2,000 ರೂಪಾಯಿ ಫ್ರೀ ಅಂತ ಹೇಳ್ತಾ ಇದ್ರಿ, ಇನ್ನು ಅದು ಘೋಷಣೆನೇ ಆಗಿಲ್ಲ, ಇನ್ನು ಅನ್ನದ ಅನುಷ್ಠಾನ ಮಾಡಲೇ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅವರು. ಈಗ ಈ ಥರ ಯೋಜನೆಗಳು ತಗೊಂಡು ಪುಕ್ಸೆಟ್ಟ ಭಾಗ್ಯಗಳು ಇವೆಲ್ಲ ನನ್ನ ಅನಿಸಿಕೆ, ಏನಕ್ಕೂ ಕೆಲಸಕ್ಕೆ ಬರ್ತೀರಾ ಅಂತ ಇವು ಘೋಷಣೆಗಳವರು. ಯಾವುದೋ ಒಂದು ಹೆಣ್ಮಕ್ಳು ಹಾಸ್ಪಿಟಲಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಇವತ್ತು, ದುಡ್ಡು ಕಟ್ಟಾಕಿದೆ ಅಂತ ಅಮೌಂಟ್ ಹೇಳ್ತಾರೆ, ಸಾಯ್ತಾ ಇದ್ದಾರೆ ಜನ, ಅದೆಲ್ಲ ಫ್ರೀ ಬಗ್ಗೆ ಯೋಚನೆ ಮಾಡಿ. ಮೇಡಮ್, ನೀವು ಹಂಗಾದ್ರೆ ದುಡ್ಡು ಕೊಟ್ಟು ಓಡಾಡ್ತೀರಾ ಅಂತ ಏನಾದ್ರೂ ಹೋದ್ರೆ? ನಾವು ಇದುವರೆಗೂ ಯಾವುದೋ ಅವ್ರು ಫ್ರೀ ಕೊಟ್ಟಿದ್ದಾರೆ ಅಂತ ನಾವು ಫ್ರೀಯಾಗಿ ಓಡಾಡೋದು ನಾವು ರೆಡಿ ಇಲ್ಲ. ನಾವು ಯಾವ್ದಕ್ಕೆ ಹೆಂಗೆ ಓಡಾಡಬೇಕು ಆ ಥರ ಓಡಾಡ್ತಾ ಇದ್ದೀವಿ ನಾವು ಹೆಣ್ಮಕ್ಳುಗಳು. ಅವ್ರು ಯೋಚನೆ ಮಾಡ್ಬೇಕು, ಸಿದ್ದರಾಮಯ್ಯ ಅವ್ರಿಗೆ ನನಗೂ ಫ್ರೀ, ನಿನಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ವೇದಿಕೆ ಮೇಲೆ ದೊಡ್ಡದಾಗ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯ. ಇವಾಗೆಲ್ಲ ಕಂಡೀಷನ್ ಹೇಳ್ತಾ ಇದ್ದಾರೆ ಅವರು, ಅವಾಗ ಹೇಳೋ ತಡಕ್ಕೆ ನಾನೇ ಇದ್ದೀನಿ ಸಿದ್ದರಾಮಯ್ಯವ್ರಿಗೆ, ನನಗೂ ಫ್ರೀ. ಈಗ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಟೋರಿಗೆ ಇಲ್ಲ ಅಂತ ಹೇಳಿದ್ರು, 200 ಯೂನಿಟ್ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮನೇದು 750 ರೂಪಾಯಿ ಬರ್ತಾ ಇತ್ತು, ಇವತ್ತು 1,750 ರೂಪಾಯಿ ಬಿಲ್ ಬಂದಿದೆ. ಇದು ಯಾವ ನ್ಯಾಯ ರೀ? ಜನಗಳಿಗೆ ಹೂವು ಇಕ್ತಾ ಇದ್ದಾರೆ ಸಿದ್ದರಾಮಯ್ಯವರು, ಕಿವಿಗೆ ಹೂವು ಇಕ್ತಾ ಇದ್ದಾರೆ. ಯೋಚನೆ ಮಾಡಬೇಕು. ಈಗ ನಾವು 10 ಕೆಜಿ ಅಕ್ಕಿ ಫ್ರೀ ಅಂತ ಹೇಳ್ತಾ ಇದ್ದಾರಲ್ವಾ, ಈಗ ನರೇಂದ್ರ ಮೋದಿಜಿ ಅವರು 5 ಕೆಜಿ ಅಕ್ಕಿ ಫ್ರೀ ಅಂತ ಕೊಡ್ತಾ ಇದ್ರು, ಅದ್ರ ಬಗ್ಗೆ ಇದುವರೆಗೆ ಅದು ಗಮನನೇ ಕೊಡ್ತಾ ಇದ್ದಿಲ್ಲ. ನಮ್ಮ ಅಂಬಿಕಾ ಉಲ್ಲನಾಯಕರು ಮೇಡಮ್ ಅವ್ರು ಹೇಳಿದ್ರು ಈ ಥರ, ಯಾವತ್ತೂ ಅದು 5 ಕೆಜಿ ಬಗ್ಗೆ ಮಾತಾಡಿರಲಿಲ್ಲ, ಇವಾಗ ಕೇಂದ್ರ ಸರ್ಕಾರ ಹಾಕಿ ಕೊಡ್ತಾ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ ಅವರು. ಅವಾಗ ಜ್ಞಾನ ಇದ್ದಿಲ್ಲ ಸಿದ್ದರಾಮಯ್ಯ ಅವ್ರಿಗೆ, 5 ಕೆಜಿ ಅಕ್ಕಿ ಎಲ್ಲಿಂದ ಬರ್ತಿದ್ದೆ, ನಾನು 10 ಕೆಜಿ ಅಕ್ಕಿ ಎಲ್ಲಿಂದ ಕೊಡಬೇಕು, ಈಗ ಬೇರೆ ದೇಶದಿಂದ ಪರ್ಚೇಸ್ ಮಾಡ್ಬೇಕಂತ ಈಗ ಕೂತ್ಕೊಂಡು ಯೋಚನೆ ಮಾಡ್ತಾರಲ್ವ ಅವರು. ನಮ್ಮ ರಾಜ್ಯ ಸರ್ಕಾರದವರು ಎಲ್ಲಿ ಅಕ್ಕಿ ಬರ್ತಾ ಇತ್ತು ಅಂತ ಅವತ್ತು ಯೋಚನೆ ಮಾಡಬೇಕಾಗಿತ್ತು, ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ ಅವರು. ಈಗೆಲ್ಲ ಈಗ ಪ್ರತಿಭಟನೆ ಮಾಡ್ತಾ ಇದ್ರು, ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರು ತಾಕತ್ತಿದ್ರೆ MP ಅವರು ರಾಜ್ಯಕ್ಕೆ ಬರಲಿ ಅಂತ. ಏನು ಇವ್ರೇನು ಕೊಂಡ್ಕೊಂಡಿದ್ದಾರೆ ತುಮಕೂರು? ಯಾರು ಕೊಂಡ್ಕೊಂಡಿಲ್ಲ, ಯಾರ ರಾಜ್ಯದವ್ರು ಯಾರು ಕೊಂಡ್ಕೊಂಡಿಲ್ಲ. ನಿಮಗ್ ತಾಕತ್ತಿದ್ರೆ ನೀವು ಕೊಡ್ರಿ 10 ಕೆಜಿ ಅಕ್ಕಿ. ನಮ್ಮ ಲೀಡರ್ಗಳ ಬಗ್ಗೆ ಮಾತಾಡೋದು ಅಗತ್ಯ ನಿಮಗಿಲ್ಲ, ನಾವೇನು ಭರವಸೆ ಕೊಡ್ತಿದ್ರು ಅದು ಜನಕ್ಕೆ ತಲುಪಿಸ್ತಾ ಇದ್ದೀವಿ. ನಿಮಗೆ ಮಾನ ಮರ್ಯಾದೆ ಇದ್ರೆ ನೀವು ಫಸ್ಟ್ 5-10 ಕೆಜಿ ಹಾಕಿ ಬಸ್ ಪಾಸ್ ಏನಿದೆ, ಯೂನಿಟ್ ಕರೆಂಟ್ ಏನಿದೆ, 2,000 ಏನಿದೆ, ಅದೆಲ್ಲ ಮಹಿಳೆಯರು ಕೊಟ್ಟು ನೋಡಿ, ನಾವೇ ನಿಮ್ಗೆ ಕಾಂಗ್ರೆಸ್ ಹೇಳ್ತೀವಿ. ಅದಂತ ಬಿಟ್ಬಿಟ್ಟು BJP ಸರ್ಕಾರ ಬಗ್ಗೆ ಯಾವತ್ತು ಈ ಕೈ ತೋರಿಸೋ ಕೆಲಸ ಮಾಡಬಾರ್ದು ಸಿದ್ದರಾಮಯ್ಯ. ಈಗ ನಮ್ಮ ರಾಜ್ಯದಲ್ಲಿ ಬೆಳಿತೀರಂತ ಹಕ್ಕಿ ಇದೆ, ಅದು ತಗೊಂಡು ಜನರು ಕೊಡ್ರಿ ಅಂತ ಕೇಳಿದ್ರು, ನೀವು ಮಾಧ್ಯಮದಾರ ಕೇಳಿದ್ದೀರಾ? ಆ ಸಿದ್ದರಾಮಯ್ಯರು ಜವಾಬ್ದಾರಿ ಸ್ಥಾನದಲ್ಲಿರೋಂಥ ಮುಖ್ಯಮಂತ್ರಿ ಯಾವ ಥರ ಹೇಳಿಕೆ ಕೊಟ್ಟಿದ್ದಾರಂತ. ಅಲ್ಲ ರೀ, ಸೋನಾ ಮಸೂರಿ 53 ರೂಪಾಯಿ KG ಹಕ್ಕಿ ತಗೊಂಡು ನಾವು ಜನಗಳು ಕೊಡಬೇಕಾ? ಅವ್ರು ಕೇಳಿರೋ ದಾಟಿ ಹೆಂಗಿದೆ ಸಿದ್ದರಾಮಯ್ಯರು? ಓಟ್ ಹಾಕ್ಸ್ಕೊಳೋ ತಡ ಜ್ಞಾನ ಇದ್ದಿಲ್ವಾ? ಅಂದ್ರೆ ಕಡ ಬಡವರು ಸೋನಾ ಮಸೂರಿ ಅಕ್ಕಿ ತಿನ್ನಂಗಿಲ್ವಾ? ಅಲ್ಲ, ನಾನು ಕೇಳ್ತಾ ಇರೋದು ಸಿದ್ದರಾಮಯ್ಯರು ಹೇಳಿರೋಂಥ ಮಾತದು, ಈ ಮಾಧ್ಯಮದವ್ರ ಮುಂದೆ ಹೇಳಿದ್ದಾರೆ. ಅಲ್ಲಪ್ಪ, 53 ರೂಪಾಯಿ ಸೋನಾ ಮಸೂರಿ ತಗೊಂಡು ನಾನು ಬಡವ್ರು ಕೊಡ್ಬೇಕು ಅಂದ್ರೆ ನಾವು ಸೊಸೈಟಿ ಅಕ್ಕಿ ತಿನ್ನೋರು ನಾವು ಜನರು, ನೀವು ಸೋನಾ ಮಸೂರಿ ತಿನ್ನೋರಾ? ನೀವು ಬಿರಿಯಾನಿ ತಿನ್ನೋರು, ನೀವು ಸೋನಾ ಮಸೂರಿ ಬಿರಿಯಾನಿ ಬೆಸ್ಕೊಂಡು ತಿಂತೀರಲ್ವ? ನೀವು ಮಾಧ್ಯಮದವರೆಲ್ಲ ತಿಂತಾ ಇರ್ತೀರಲ್ಲ, ಅವರೆಲ್ಲ ನೋಡ್ತಾ ಇರ್ತಾರೆ ಜನಗಳೆಲ್ಲ ಅದನ್ನ. ಅವ್ರು ಬಿರಿಯಾನಿದಲ್ಲಿ ಸೋನಾ ಮಸೂರಿ ಅಕ್ಕಿ ತಿಂತೀರಾ ನೀವು ಸಿದ್ದರಾಮಯ್ಯವ್ರೇ? ಕಡಬಡವರು ಕೂಲಿ ಮಾಡಿರೋಂಥ ವ್ಯಕ್ತಿರತ್ತು ಸೋನಾ ಮಸೂರಿ ಅಕ್ಕಿ ತಿಂತಾರೆ ಜ್ಞಾನ ಇರಲಿ ನಿಮಗೆ? ಯಾವತ್ತು ಹೆಣ್ಮಕ್ಳ ಬಗ್ಗೆನೂ ನೀವು ಕೇವಲವಾಗಿ ಮಾತಾಡಬೇಡ್ರಿ. ನೀವು ಸೋನಾ ಮಸೂರಿ ತಿನ್ನೋರು, ನೀವೊಬ್ರು ಹೈಫೈ ಆಗಿರೋರು ಅವ್ರಲ್ಲ ಅಲ್ಲ, VIPಗಳಲ್ಲ, ಸಾಮಾನ್ಯ ಜನಗ್ರೂ ತಿಂತಾರೆ ಇವತ್ತು ಸೋನಾ ಮಸೂರಿ ಅಕ್ಕಿ. ಆ ಮಾತು ವಾಪಸ್ ತಗೋಬೇಕು ಸಿದ್ದರಾಮಯ್ಯವರು. ನಿಮಗಿದ್ರೆ 10 ಕೆಜಿ ಕೊಡಿ, ಕೊಂಡ್ಕೊಂಡು ಕೊಡ್ರಿ. ನೀವು ಬೇರೆ ರಾಜ್ಯದ ಬಗ್ಗೆ ಯಾಕೆ ಎಪ್ಪಟ್ಟು ತೋರಿಸ್ತೀರಾ? ನೀವು ಮನೆ ಒಡತಿಗೆ ಫ್ರೀ ಅಂತ ಹೇಳಿದ್ದೀರಾ, ಪ್ರತಿ ಒಬ್ಬರನ್ನು ಅತ್ತೆ ಸೊಸೆ ಇರ್ತಾರಲ್ವಾ, ಅವರು ಬೇರೆವಾಗಿರ್ತಾರೆ. ಈ ಕಾಲದಲ್ಲಿ ನೀವೇ ನೋಡಿದ್ದೀರಾ, ಅತ್ತೆ ಸೊಸೆ ಬೇರೆ ಇರ್ತಾರಲ್ಲ, ಅವ್ರು ಮನೆ ಒಡಿತೀನಿ. ಅವರು ಎಲ್ಲರಿಗೂ 2,000 ರೂಪಾಯಿ ಕೊಡ್ಬೇಕು. ಅಲ್ಲ, ನೀವು ಇವು ಕಾರ್ಮಿಕರಿಗಂತ ಹೇಳಿದ್ರಿ. ನೀವು ಬಸ್ಸಲ್ಲಿ ಒಬ್ರು ಕಾರ್ಮಿಕರು ವ್ಯಕ್ತಿ ಅಯ್ಯಮ್ಮ ಮಾತಾಡ್ತಿದ್ದೆ, ಕಣ್ಣಲ್ಲಿ ನೀರು ಇಟ್ಕೊಂಡು ಮಾತಾಡಿದ್ರು. ಅಲ್ಲ ರೀ, ನನ್ನ ಹತ್ರ 10 ರೂಪಾಯಿ ಇಲ್ವಾ ಸಿದ್ದರಾಮಯ್ಯವ್ರೇ? ನಾನು 10 ರೂಪಾಯಿ ಕೊಟ್ಕೊಂಡು ನಾನು ಕಾರ್ಮಿಕರು ಕೆಲಸ ಮಾಡಕ್ಕೆ ಹೋಗ್ತಿದ್ದೀನಿ. 5,000 ಜಾಸ್ತಿ ಮಾಡಿ, ನೀವು ಸಂಬಳ ಜಾಸ್ತಿ ಮಾಡಿ, ಅದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯವ್ರಿಗೆ. ನೇರವಾಗಿ ಇವ ಯಾವತ್ತು ನೀವು ಕೇವಲ ಮಾತಾಡಬಾರ್ದು ಅಂತ ಇದು ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ. ಇದು ನೀವೆಲ್ಲ ಏನನ್ನ ಅನುಷ್ಠಾನ ತಂದಿಲ್ಲ ಅಂದ್ರೆ ಉಗ್ರ ಹೋರಾಟ ಹೊರಗೆ ನಾವು ಹೆಣ್ಣು ಮಕ್ಕಳ ರೆಡಿ ಇದೀವಿ.